ಯಾವ ರೀತಿಯ ಆಹಾರ ಸೇವಿಸ್ತೀರಿ ಅನ್ನೋದು ನಿಮ್ಮದೇ ಮಾನಸಿಕ ಸಂಗತಿಗಳು ಬರೀ ಒಂದು ಯೋಚನೆ ಗ್ರಂಥಿಗಳ ಕಾರ್ಯದಲ್ಲಿ ಏರಿಳಿತ ಉಂಟು ಮಾಡುತ್ತದೆ. ಗ್ರಂಥಿಗಳ ಕಾರ್ಯಗಳನ್ನು ನಿರ್ವಹಿಸೋಕೆ ಮಾತ್ರ ತಗೊಳ್ತೀರಿ, ಆದರೆ ಬರೀ ಮಾತ್ರ ತಗೊಳ್ಳೋದ್ರಿಂದ ಅದರಲ್ಲಿ ಸಂತುಲನೆ ತರೋಕ್ಕಾಗಲ್ಲ. ಗ್ರಂಥಿಗಳ ಕಾರ್ಯಗಳು ಬದಲಾಗುತ್ತವೆ, ನಿಮ್ಮ ಜೀವನ ತುಂಬಾನೇ ಚೆನ್ನಾಗಿ ಆಗುತ್ತೆ. ನಮಸ್ಕಾರ ಸದ್ಗುರು. ಇಂದು ಅನೇಕರು ಥೈರಾಯ್ಡ್ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ. ಔಷಧಗಳಿಂದ ಅದನ್ನ ಮತ್ತೆ ಮೊದಲ ಸ್ಥಿತಿಗೆ ತರೋಕ್ಕಾಗಲ್ಲ. ಇದನ್ನ ಸರಿಪಡಿಸೋಕೆ ಬೇರೆ ಯಾವ್ದಾದ್ರೂ ದಾರಿ ಇದೆಯಾ? ಇದನ್ನ ಅರ್ಥ ಮಾಡ್ಕೋಬೇಕು. ಯಾವ್ದನ್ನ ಥೈರಾಯ್ಡ್ ಅಂತಿದ್ದೀರೋ ಯೋಗದಲ್ಲಿ ಗ್ರಂಥಿಗಳನ್ನ ಹಾಗೆ ನೋಡಲ್ಲ. ಆದರೆ ವೈದ್ಯಕೀಯವಾಗಿ ನೀವು ಯಾವುದನ್ನು ಥೈರಾಯ್ಡ್ ಅಂತಿದ್ದೀರೋ ಆ ಸ್ರವಿಕೆ ದಿನನಿತ್ಯ ನಿಮ್ಮ ದೇಹದಲ್ಲಿ ಏನೆಲ್ಲ ಆಗಬೇಕು ಅಂತ ನೋಡಿಕೊಳ್ತಿದೆ. ಅದು ನೋಡ್ಕೊಳ್ತಿದೆ, ಜೀರ್ಣಕ್ರಿಯೆ ಎಷ್ಟಾಗಬೇಕು, ಎಷ್ಟು ಶಕ್ತಿಯನ್ನು ಉತ್ಪಾದಿಸಬೇಕು, ಕೊಬ್ಬನ್ನು ಎಷ್ಟು ಉತ್ಪಾದಿಸಬೇಕು, ಸ್ನಾಯುಗಳನ್ನು ಎಷ್ಟು ನಿರ್ಮಿಸಬೇಕು ಅಂತ. ನಿಮ್ಮ ದೈಹಿಕ ರಚನೆ ಬಗ್ಗೆ ಎಲ್ಲವನ್ನೂ ನೋಡಿಕೊಳ್ಳುತ್ತೆ. ನಿಮ್ಮ ದೈಹಿಕ ರಚನೆಗೂ ಮತ್ತು ಮಾನಸಿಕ ರಚನೆಗೂ ಬಹಳ ನಿಕಟ ಸಂಬಂಧ ಇದೆ. ಇವತ್ತು ಅದನ್ನು ತೋರಿಸೋಕೆ ಸಾಕಷ್ಟು ಪುರಾವೆಗಳಿವೆ. ನೀವಿಲ್ಲಿ ಕೂತು ಪರ್ವತದ ಬಗ್ಗೆ ಯೋಚಿಸಿದರೆ ಗ್ರಂಥಿಗಳು ಒಂದು ರೀತಿ ಕೆಲಸ ಮಾಡುತ್ತವೆ, ಹುಲಿ ಬಗ್ಗೆ ಯೋಚಿಸಿದರೆ ಇನ್ನೊಂದು ಥರ ಕೆಲಸ ಮಾಡುತ್ತೆ, ಸಮುದ್ರದ ಬಗ್ಗೆ ಯೋಚಿಸಿದರೆ ಮತ್ತೊಂದು ಥರ, ಮಹಿಳೆ ಅಥವಾ ಪುರುಷನ ಬಗ್ಗೆ ಯೋಚಿಸಿದರೆ ಇನ್ನೊಂದು ಥರ ಆಗುತ್ತೆ. ಬರೀ ಒಂದು ಯೋಚನೆ, ಬೇರೇನೂ ಅಲ್ಲ. ಪರ್ವತಕ್ಕೆ ಹೋಗಿಲ್ಲ, ಹುಲಿ ಬಂದಿಲ್ಲ, ಸಮುದ್ರ, ಮಹಿಳೆ, ಪುರುಷ ಸಿಕ್ಕಿಲ್ಲ, ಬರೀ ಒಂದು ಯೋಚನೆ. ಗ್ರಂಥಿಗಳ ಕಾರ್ಯದಲ್ಲಿ ಏರಿಳಿತ ಉಂಟು ಮಾಡುತ್ತೆ. ಅಂದರೆ ದೇಹ ವ್ಯವಸ್ಥೆ ಅಷ್ಟು ಸೂಕ್ಷ್ಮವಾಗಿದೆ, ನಿಮ್ಮನ್ನು ಸುಸ್ಥಿತಿಯಲ್ಲಿ ಇಡೋಕೆ ಎಲ್ಲವನ್ನ ಅಷ್ಟು ನಿಖರವಾಗಿ ನಿಭಾಯಿಸ್ತಿದೆ. ಈಗ ಸಮಸ್ಯೆ ಏನಂದರೆ, ನಿಮಗೆ ಎತ್ತಿನ ಗಾಡಿ ಬೇಕಾಗಿದೆ, ಆದರೆ ಅವರು ಆಕಾಶನೌಕೆ ಕೊಟ್ಟಿದ್ದಾರೆ. ಸಣ್ಣ ವಿಷಯಗಳು ಅಪಾರ ಸಂಗತಿಗಳನ್ನು ಒಳಗೊಂಡಿರುತ್ತೆ. ಸುಮ್ಮನೆ ಮುಟ್ಟಿದ್ರು ದೇಹದೊಳಗೆ ಅನೇಕ ಸಂಗತಿಗಳಾಗುತ್ತವೆ. ಸುಮ್ಮನೆ ಹೀಗೆ ನೋಡಿ ಆ ಮರದ ಬಗ್ಗೆ ಏನೋ ತೀರ್ಮಾನಕ್ಕೆ ಬಂದರೆ ಇದರೊಳಗೆ ಕೆಮಿಕಲ್ ಮತ್ತು ಇನ್ನೂ ಹಲವಾರು ರೀತಿಯ ಮಾರ್ಪಾಡುಗಳಾಗುತ್ತವೆ. ಗ್ರಂಥಿಗಳ ಕಾರ್ಯಗಳು ಬದಲಾಗುತ್ತವೆ. 10,000 ವರ್ಷಗಳ ಹಿಂದೆ ನೀವು ದಕ್ಷಿಣ ಭಾರತದಲ್ಲಿದ್ದ್ರಿ ಅಂದುಕೊಳ್ಳಿ, ಇವೆಲ್ಲ ಕಾಡಿನಿಂದ ತುಂಬಿ ಹೋಗಿತ್ತು. ಆ ಕಾಡಿನಲ್ಲಿ ನಡೆದರೆ ನೀವು ಒಂದಿನ ನಡಿಬೇಕು. ಕಾಡಿನ ಮಧ್ಯೆ ನಡೆದರೆ ಸುಮ್ಮನೆ 2 ಗಂಟೆ ನಡೆದು ನೋಡಿ, ನಿಮ್ಮ ಇಡೀ ದೇಹ, ಜೀವ ಹರ್ಷೋಲ್ಲಾಸವನ್ನು ಅನುಭವಿಸುತ್ತೆ. ತನಗೇ ಗೊತ್ತಿಲ್ಲ, ಜೀವಕ್ಕೆ ತನ್ನದೇ ಸ್ವಾಭಾವಿಕ ನೆಲೆಯಲ್ಲಿದ್ದ ಹಾಗೆ ಅನಿಸುತ್ತೆ. ಈ ಜೀವಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರಿಯಾಗಿರೋ ತನ್ನ ಸ್ವಾಭಾವಿಕ ನೆಲೆಯಲ್ಲಿದ್ದ ಹಾಗೆ. ಆದರೆ ಇವತ್ತು ನೀವೆಲ್ಲಿ ಬೇಕಿದ್ರೂ ಇರಿ, ಬೆಂಗಳೂರು, ಮುಂಬೈ, ನ್ಯೂಯಾರ್ಕ್, ಲಂಡನ್, ಎಲ್ಲೇ ಆಗಲಿ, ನೀವು ನಡೀತಿರೋ ಜಾಗದ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ. ಬಹುಶಃ ನಿಮಗೆ ಅದು ರೂಢಿಯಾಗಿ ಹೋಗಿರಬಹುದು, ಆದರೆ ನೀವು ಸಾಗುತ್ತಿರೋ ವಾತಾವರಣ ನೋಡಿ, ಸುತ್ತ ಏನೆಲ್ಲ ಆಗ್ತೀವಿ ಅಂತ ನೋಡಿ. ಈ ಜೀವಕ್ಕೆ ಯಾವುದೂ ಅನುಕೂಲಕರವಾಗಿಲ್ಲ. ನೀವು ಅದಕ್ಕೆ ಹೊಂದಿಕೊಂಡಿರಬಹುದು, ಆ ನಗರಗಳನ್ನು ಬಿಟ್ಟು ಹೋಗೋಕೆ ಆಗದೇ ಇರಬಹುದು, ಅದು ಬೇರೆ ವಿಷಯ. ಆದರೆ ನೀವೇ ಆಗಿರೋ ಈ ಜೀವ ಆ ಥರದ ವಾತಾವರಣವನ್ನು ಅರಸ್ತಾ ಇಲ್ಲ. ಅಂದರೆ ನಿಮ್ಮೊಳಗೆ ಆಗುತ್ತಿರೋ ಹಲವಾರು ಮಾರ್ಪಾಡುಗಳು ನಿಮಗೆ ಅನುಕೂಲಕರವಾಗಿಲ್ಲ. ಗ್ರಂಥಿಗಳಲ್ಲಾಗುತ್ತಿರೋ ಸಮಸ್ಯೆ ಒಂದು ಅಭಿವ್ಯಕ್ತಿ ಅಷ್ಟೇ. ಅತ್ಯಂತ ಸೂಕ್ಷ್ಮ ಮತ್ತು ನಿಖರವಾಗಿರೋ ಗ್ರಂಥಿಗಳ ಕಾರ್ಯದಲ್ಲಿ ಒಂದು ಸಂಗತಿ ಅಂದರೆ ಥೈರಾಯ್ಡ್. ಅದನ್ನು ಸುಲಭವಾಗಿ ಗಮನಿಸಬಹುದು. ನಿಮ್ಮ ದೈಹಿಕ ಮತ್ತು ಮಾನಸಿಕ ಅಂಶಗಳಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ, ಯಾಕಂದರೆ ಅಡಚಣೆ ಉಂಟಾಗಿದೆ. ಮತ್ತು ಇನ್ನೊಂದು ಆಯಾಮ ಅಂದರೆ ನಿಮ್ಮೊಳಗೆ ಉಂಟಾಗೋ ಕ್ಷೋಭೆಗಳು ನಿಮ್ಮದೇ ಮಾನಸಿಕ ರಚನೆಗಳು. ಇನ್ನೊಂದು ರೀತಿಯ ಸಮಸ್ಯೆ ಅಂದರೆ ಯಾವ ರೀತಿ ಆಹಾರ ತಗೊಳ್ತಿದ್ದೀರಿ ಅನ್ನೋದು. ಇವತ್ತು ನೀವು ಕೆಮಿಕಲ್ ಹಾಕದೇ ಇರೋದನ್ನು ತಿನ್ನೋಕೆ ಸಾಧ್ಯವೇ ಇಲ್ಲ. ಸಾವಯವ ಆಹಾರ ತಿಂತ ಇದ್ದರೂ ಸ್ವಲ್ಪ ಕೆಮಿಕಲ್ ಬಳಸ್ತಾ ಇದ್ದಾರೆ.
ಆ ಮಟ್ಟಕ್ಕೆ ಬಂದಿದೆ ಇವತ್ತು. ಇವತ್ತು ಸುಮ್ಮನೆ ಕಾಡಿಗೆ ಹೋಗಿ ಏನನ್ನೋ ಕೊಯ್ದು ಹಾಗೇನೆ ತಿನ್ನೋದೆಲ್ಲ ಅಸಾಧ್ಯದ ಮಾತಾಗಿದೆ. ತುಂಬ ತುಂಬ ಕಮ್ಮಿ, ಕೆಲವೇ ಕೆಲವು ಜನರಿಗೂ ಆ ಥರ ತಿನ್ನೋಕ್ಕಾಗ್ತಿಲ್ಲ. ಎಲ್ಲನೂ ಮಾರ್ಕೆಟ್ನಿಂದಲೇ ಬರುತ್ತೆ. ಮಾರ್ಕೆಟ್ಗೆ ಹೋದ ಮೇಲೆ ಅದು ಎಷ್ಟು ಹೆಚ್ಚು ಅನ್ನೋದ್ರ ಬಗ್ಗೆ, ಏನು ಅನ್ನೋದ್ರ ಬಗ್ಗೆ ಅಲ್ಲ. ನನ್ನ ಅಜ್ಜಿ ಪ್ರತಿದಿನ ತರಕಾರಿ ಮಾರೋವನ ಹತ್ರ ಆವಾಗ ಬುಟ್ಟಿಲಿ ಹೊತ್ಕೊಂಡು ಬರ್ತಿದ್ರು. ಬೆಳ್ಳಂಬೆಳಗ್ಗೆ ತರಕಾರಿ ಕೊಯ್ದು 7:30-8 ಮನೆ ಎದುರು ಇರ್ತಿದ್ರು. ಅವರು ಬಂದಾಗ ಅಜ್ಜಿ ಹೀಗೆ ನೋಡಿ ಕೊಂಡ್ಕೋಬೇಕಾದ್ರೆ ತರಕಾರಿ ಮಾರೋನಿಗೆ ಆ ತರಕಾರಿನ ಮುಟ್ಟೋಕ್ಕೂ ಬಿಡ್ತಿರಲಿಲ್ಲ. ಅವನೇ ಕೊಯ್ದು ತಂದಿದ್ದು, ತಾಜಾ ಇದೆ, ಈಗಷ್ಟೇ ಗಿಡದಿಂದ ಕೊಯ್ದಿದ್ದು. ಆದರೆ ಅದನ್ನು ತಕ್ಕಡಿಗೆ ಹಾಕುವಾಗ ಅಥವಾ ಅವುಗಳನ್ನು ಆರಿಸಿಕೊಳ್ಳುವಾಗ ಅವನಿಗೆ ಮುಟ್ಟೋಕ್ಕೆ ಬಿಡ್ತಿರಲಿಲ್ಲ. ನನ್ನ ತರಕಾರಿ ಮುಟ್ಟಬೇಡ ಅಂತಿದ್ಲು. ಇದು ಬ್ಯಾಕ್ಟೀರಿಯಾಗಳನ್ನು ದೂರ ಇಡೋಕ್ಕಲ್ಲ, ತನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳು ತಿನ್ನಬೇಕಾದ ತರಕಾರಿನ ಅವರು ಮುಟ್ಟಬಾರದು ಅಂತ ಬಯಸ್ತಿದ್ರು. ಅಜ್ಜಿ ಅದನ್ನು ನಿರ್ದಿಷ್ಟ ರೀತಿಯಲ್ಲಿ ಮುಟ್ಟುತ್ತಿದ್ರು. ಅದನ್ನು ಸವರಿ ನೇವರಿಸಿ ಹೀಗೆ ಹೀಗೆಲ್ಲ ನೋಡಿ ಆಮೇಲೆ ಅದನ್ನು ಹೆಚ್ಚಿ ಅಡುಗೆ ಮಾಡ್ತಿದ್ರು. ಇವೆಲ್ಲ ತಮಾಷೆ ಅಂತ್ಕೋಬೇಡಿ. ನಿಮ್ಮ ಜೀವನದಲ್ಲಿ ಇವೆಲ್ಲ ಆಗ್ತಿಲ್ಲ ಅಂದರೆ ಗ್ರಂಥಿಗಳ ಕಾರ್ಯವನ್ನು ನಿಭಾಯಿಸೋಕೆ ನೀವು ಮಾತ್ರೆ ತಗೋಬೇಕಾಗುತ್ತೆ. ಮಾತ್ರೆ ತಗೊಂಡ್ರೆ ಸಂತುಲನೆಗೆ ಬರುತ್ತೆ ಅಂದ್ಕೋಬೇಡಿ. ನಿಗ್ರಹಿಸಬಹುದು, ಆದರೆ ಸರಿಯಾದ ಸಂತುಲನೆಗೆ ತರೋಕ್ಕಾಗೋಲ್ಲ, ಸಾಧ್ಯನೇ ಇಲ್ಲ. ಯಾಕಂದರೆ ಪ್ರತಿದಿನ ಪ್ರತಿಕ್ಷಣ ಅದು ಭಿನ್ನವಾಗಿರುತ್ತೆ. ಇದು ಕರಾರುವಾಕಾದ ಅಳತೆಯಲ್ಲಿ ಕೆಲಸ ಆಗುತ್ತಿದೆ. ಅದನ್ನು ಹಾಳು ಮಾಡಿ ಬರೀ ಮಾತ್ರೆ ತಗೊಂಡು ಹೇಗೋ ನಿರ್ವಹಿಸ್ತಿದ್ರೆ ನೀವು ಒಂದು ಥರ ಅವ್ಯವಸ್ಥಿತ ಯಂತ್ರ. ಮತ್ತು ಈ ಅವ್ಯವಸ್ಥೆ ದೇಹದಲ್ಲಿ ಹಲವಾರು ರೀತಿಗಳಲ್ಲಿ ಅಭಿವ್ಯಕ್ತವಾಗುತ್ತೆ. ನಿಮಗದು ಗೊತ್ತಾಗೋದು ಮಿತಿಮೀರಿದಾಗ. ಇತಿಮಿತಿಯಲ್ಲಿ ಬದುಕುತ್ತಿದ್ದಾಗ ಅದು ಕಾಣಿಸ್ಕೊಳ್ಳಲ್ಲ. ಇದು ಹೇಗಂದರೆ ನಿಮ್ಮ ಕಾರು ಪಂಕ್ಚರ್ ಆಗಿದ್ದರೂ 20 ಕಿಲೋಮೀಟರ್ ಹೋಗಬಹುದು ಅಲ್ವಾ? ಕೆಲವೊಂದಿಷ್ಟು ಹಾನಿಯಾಗುತ್ತೆ, ಕೆಲವೊಂದಿಷ್ಟು ಹರಿದು ಹೋಗುತ್ತೆ, ಆದರೂ ಡ್ರೈವ್ ಮಾಡಬಹುದು. ನೀವು ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲಿ ಹೋದರೆ ಆಗ ಟೈರ್ ಪಂಕ್ಚರ್ ಆದರೆ ನೀವು ರಸ್ತೆಯಿಂದ ಆಚೆ ಹಾರಿ ಹೋಗ್ತೀರಿ. ಇದು ಅಷ್ಟೇ, ಇವೆಲ್ಲವನ್ನೂ ಚೆನ್ನಾಗಿ ನೋಡಿಕೊಂಡು ಆ ನಂತರ ಜೀವನನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಗೈಯೋ ಹಾಗೆ ತೀವ್ರಗೊಳಿಸಿದರೆ ಅದು ಅದ್ಭುತವಾಗಿ ಸಾಗುತ್ತೆ. ನೀವೀಗ ಆ ಸಂತುಲನೆ ತಂದುಕೊಳ್ಳದೆ ತೀವ್ರಗೊಳಿಸಿದರೆ ಆಗ ಅದು ಹೇಗೆಗೋ ಆಡುತ್ತೆ. ಪ್ರತಿದಿನ ನಿಮ್ಮ ಸುತ್ತಮುತ್ತ ಇದಾಗ್ತಿರೋದನ್ನು ನೋಡಬಹುದು. ನಮ್ಮ ಜೀವನದ ಬಗ್ಗೆ ಅಷ್ಟು ಹೂಡಿಕೆ ಮಾಡೋಕೆ ನೀವು ನಗರಗಳನ್ನು ಬಿಟ್ಟು ಹೋಗಿ ಕಾಡಲ್ಲಿ ಇರೋಕ್ಕಾಗಲ್ಲ. ವನ್ಯಜೀವಿ ಕಾಯಿದೆ ಇದೆ, ನೀವು ಅರೆಸ್ಟ್ ಆಗ್ತೀರಿ, ಸರಿನಾ? ನೀವು ನಿಮ್ಮ ಪರಿಸರನ ಬಿಟ್ಟು ಹೋಗೋಕ್ಕಾಗೋಲ್ಲ. ಕೊನೆ ಪಕ್ಷ ಆ ಸಂಗತಿಗಳು ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರದ ಹಾಗೆ ಸಜ್ಜಾಗಬೇಕು. ಪ್ರಭಾವ ಹೇಗೂ ಇರುತ್ತೆ, ಆದರೆ ಎಷ್ಟು ಅನ್ನೋದು ಪ್ರಶ್ನೆ. ಎಷ್ಟು ಪ್ರಭಾವ? ಕೊನೆ ಪಕ್ಷ ನಿಮ್ಮ ಮನೆಯೊಳಗೆ ಒಂದಿಷ್ಟು ಗಿಡಗಳನ್ನು ಇಟ್ಟುಕೊಳ್ಳಿ, ಜಾಗ ಇಲ್ಲ ಅಂದರೆ ನಿಮ್ಮ ರೂಮಲ್ಲಿ ಇಟ್ಕೊಳ್ಳಿ. ಒಂಥರ ವಿಲಕ್ಷಣ ರೂಮ್ ಆಗತ್ತೆ. ಛಾವಣಿನ ಸ್ವಲ್ಪ ತೆಗೆಸಿ, ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆ ಸದ್ಗುರು. ಸರಿ, ಗೋಡೆಗಳನ್ನು ಸ್ವಲ್ಪ ತೆಗೆಸಿ ಬೆಳಕು ಬರೋ ಹಾಗೆ ಮಾಡಿಕೊಳ್ಳಿ. ಹೌದು, ಎಲ್ಲ ಕಡೆ ಗೋಡೆ ಹಾಕಿ ಬುರ್ರ ಅಂತ ಸೌಂಡ್ ಮಾಡೋ ಒಂದು ಎಸಿ ಇಟ್ಕೊಳ್ಳೋದಲ್ಲ. ಇದು ಒಂದು ವಿಷಯ. ಸುತ್ತಲಿನ ಕಂಪನಗಳು ದೇಹವನ್ನು ಪೂರ್ತಿ ತಲ್ಲಣಗೊಳಿಸ್ತಿದೆ ಯಾವಾಗಲೂ. ಮುಖ್ಯವಾಗಿ ನಾನು ಬೇರೆ ದೇಶಕ್ಕೆ ಹೋದಾಗ, ಮುಖ್ಯವಾಗಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ, ಯುರೋಪ್ನಲ್ಲಿ ಸ್ವಲ್ಪ ಪರವಾಗಿಲ್ಲ, US ನಲ್ಲಿ ಯಾವಾಗಲೂ ಏನಾದರೂ ಗುಯಿ ಗುಡ್ತಿರುತ್ತೆ ನಿರಂತರವಾಗಿ. ಬಹುತೇಕರಿಗೆ ಅದರ ಅರಿವಿಲ್ಲ, ಆದರೆ ಅವರಿಗೆ ಆಗ್ತಿದೆ. ಅವರು 8 ಗಂಟೆಗಳವರೆಗೆ ಮಲಗುತ್ತಿರುವುದು ಅದಕ್ಕೆ, ಅವರು ತಮ್ಮ ಸ್ವಾಭಾವಿಕ ನೆಲೆಯಲ್ಲಿ ಬದುಕುತ್ತಿಲ್ಲ. ನಿದ್ದೆ ಮಾಡ್ತಾ ತಮ್ಮನ್ನು ಸಂರಕ್ಷಿಸಿಕೊಳ್ಳೋಕೆ ನೋಡ್ತಿದ್ದಾರೆ. ನಿದ್ದೆ ಮೂಲಕ ಸಂರಕ್ಷಿಸಿಕೊಳ್ಳೋದಂದರೆ ಸಾವನ್ನ ಆಯ್ಕೆ ಮಾಡಿಕೊಂಡ ಹಾಗೆ. ಕಾಯಿಲೆಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳೋಕೆ, ಮಾನಸಿಕ ಅಸ್ವಸ್ಥತೆಯಿಂದ ರಕ್ಷಿಸಿಕೊಳ್ಳೋಕೆ, ಎಲ್ಲ ಥರದ ಅಸಮತೋಲನದಿಂದ ರಕ್ಷಿಸಿಕೊಳ್ಳೋಕೆ ನಿದ್ದೆ ಮಾಡ್ತೀರಿ. ದಿನಕ್ಕೆ 8-10 ಗಂಟೆಗಳು ಅಂದರೆ ಅರ್ಧ ಜೀವನ ಸತ್ತ ಹಾಗೆ. ಸಾವು ಯಾವಾಗಲೂ ಒಳ್ಳೆ ಪರಿಹಾರನೇ.
ಆದರೆ ನಾವು ಆ ಪರಿಹಾರ ಹುಡುಕ್ತಿಲ್ಲ, ನಾವು ಜೀವನದ ಪರಿಹಾರ ಹುಡುಕುತ್ತಿದ್ದೀವಿ. ಕೊನೆಯ ಪರಿಹಾರ ಅಲ್ಲ, ಏನನ್ನೋ ಮುಗಿಸಿದರೆ ಅದು ಸರಿಯಾದ ಹಾಗೆ ಅಲ್ವಾ? ಫಿಕ್ಸ್ ಆಯ್ತೋ ಇಲ್ವೋ ಆಗತ್ತಲ್ವಾ? ಆದ್ರೆ ನಾವು ಅಂದ್ಕೊಂಡ ಹಾಗಲ್ಲ, ನಾವಿಲ್ಲಿ ಜೀವಂತವಾಗಿದ್ದು ಪೂರ್ತಿ ಫಿಕ್ಸ್ ಆಗಿರ್ಬೇಕು. ನೀವು ನಡೆಯುವಾಗ ಮನುಷ್ಯರಲ್ಲದೆ ಇತರ ಜೀವಗಳ ಕುರಿತು ಅರಿವಿನಲ್ಲಿರಬೇಕು. ಬಹುತೇಕರು ಮನುಷ್ಯರ ಬಗ್ಗೆನೂ ಅರಿವಿನಲ್ಲಿಲ್ಲ. ಅದಕ್ಕೆ ನೆನಪು ಮಾಡ್ತಿದ್ದೀನಿ, ಜೀವಂತವಿರೋ ಎಲ್ಲದರ ಬಗ್ಗೆ ನೀವು ಅರಿವಿನಲ್ಲಿರಬೇಕು. ಮರ, ಗಿಡ, ಹುಲ್ಲು, ಹಾರ್ತಿರೋ ಮಿಡತೆ, ಪಕ್ಕ ಸಾಗ್ತಿರೋ, ನಿಮಗೆ ಇಷ್ಟವಾಗದ ಜನರು ಎಲ್ಲನೂ, ನೀವು ಎಲ್ಲದಕ್ಕೂ ಪ್ರತಿಸ್ಪಂದಿಯಾಗಬೇಕು. ಯಾವುದೇ ಭೇದವಿಲ್ಲದೆ ಸುತ್ತ ಇರೋ ಎಲ್ಲದಕ್ಕೂ ಪ್ರತಿಸ್ಪಂದಿಯಾಗುವ ಸರಳ ಸಂಗತಿ ನಿಮ್ಮ ಥೈರಾಯ್ಡ್ ಸಮಸ್ಯೆಯನ್ನು ಕ್ರಮಬದ್ಧವಾಗಿಸಬಹುದು. ಖಂಡಿತ ಬೆಳಗಿನ ಹಠಯೋಗ ಕ್ರಿಯೆಗಳೆಲ್ಲ ಇರುತ್ತವೆ, ಇವೆಲ್ಲ ಖಂಡಿತ ನೆರವಾಗುತ್ತವೆ. ಜೊತೆಗೆ ಶಕ್ತಿಯುತವಾಗಿ ಪ್ರಾಣ ಪ್ರತಿಷ್ಠಾಪಿಸಿದ ಸ್ಥಳಗಳು ಇನ್ನಿತರ ಸಂಗತಿಗಳಿವೆ. ಒಂದು ಮುಖ್ಯವಾದ ಕಾರಣ ಅಂದರೆ ತಂತ್ರಜ್ಞಾನ ಬೆಳೆದಂತೆಲ್ಲ ಮನುಷ್ಯರ ಕ್ರಿಯಾಶೀಲತೆ ಕಮ್ಮಿಯಾಗುತ್ತಿದೆ. ಹಿಂದಿನ ದಿನಗಳಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಎಷ್ಟು ಚಟುವಟಿಕೆಗಳನ್ನು ಮಾಡ್ತಿದ್ನೋ, ಎಷ್ಟು ದೈಹಿಕ ಚಟುವಟಿಕೆಗಳನ್ನು ಮಾಡ್ತಿದ್ನೋ ಹಿಂದಿನ ಪೀಳಿಗೆಗಳ ಜನರು, ಈಗ ನಾವೆಲ್ಲರೂ ಎಷ್ಟು ದೈಹಿಕ ಚಟುವಟಿಕೆಗಳನ್ನು ಮಾಡ್ತಿದ್ದೀವೋ ಅದು ಗಣನೀಯವಾಗಿ ಕಮ್ಮಿಯಾಗಿದೆ. ಚಟುವಟಿಕೆ ಅಷ್ಟು ಕಡಿಮೆ ಇದ್ದಾಗ ದೇಹದಲ್ಲಿ ಸಂತುಲನ ಇಟ್ಟುಕೊಳ್ಳೋದು ಕಷ್ಟ. ಸ್ವಲ್ಪ ಅಸಮತೋಲನಕ್ಕೆ ಹಾಸಿಗೆಗೆ ಹೋಗಬೇಡಿ. ಸ್ವಲ್ಪ ಅಸಮತೋಲನವಾದರೆ ಚಟುವಟಿಕೆಗಳಲ್ಲಿ ತೊಡಗಿ. ಎಲ್ಲೇ ಏನೇ ಚಟುವಟಿಕೆಗಳಾಗ್ತಿದ್ರು ನೀವು ಒಂದಿಷ್ಟು ಚೈತನ್ಯ ಮತ್ತು ಸಂತೋಷದಿಂದ ಅದರಲ್ಲಿ ತೊಡಗಿ. ಅಸ್ವಸ್ಥ ಅನಿಸಿದರೆ ಅದನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು. ನಿಜ, ಯಾಕಂದರೆ ನೀವು ಹಿಂದೆ ಸರಿದ್ರೆ ಅದಕ್ಕೆ ಬಲವನ್ನು ಕೊಡ್ತೀರಿ. ಈಗ ನೀವು ತುಂಬ ಅಸ್ವಸ್ಥರಾಗಿದ್ದರೆ ಅದು ಬೇರೆ ವಿಷಯ. ಈಗ ನಾವು ಮೂಲಭೂತವಾಗಿ ಗ್ರಂಥಿಗಳ ಹಲವು ರೀತಿಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿರೋದ್ರಿಂದ ಚಟುವಟಿಕೆಗಳು ಎಲ್ಲದಕ್ಕೂ ಸರಳ ಪರಿಹಾರ. ಚಟುವಟಿಕೆಯಲ್ಲಿ ತೊಡಗಿಕೊಳ್ಳೋದಂದರೆ ನ್ಯೂಯಾರ್ಕ್ನಲ್ಲಿರೋರಿಗೆ ಹೇಳ್ತಿದ್ದೀನಿ, ಚಟುವಟಿಕೆ ಅಂದರೆ ನಿಮ್ಮ ಹೆಲ್ತ್ ಬ್ಯಾಂಡ್ ಕೈಗೆ ಕಟ್ಕೊಂಡು ಹತ್ತು ಹೆಜ್ಜೆ, ಹನ್ನೆರಡು ಹೆಜ್ಜೆ, ಅದನ್ನು ಮಾಡಬೇಡಿ. ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳೋದು ಹಾಗಲ್ಲ, ಅದನ್ನು ಮಾಡಿ ಇನ್ನೂ ಅಸ್ವಸ್ಥರಾಗಬಹುದು. ಸುಮ್ಮನೆ ಸಂತೋಷವಾಗಿ ಏನೂ ಮಾಡೋದು? ಈಗ ನಿಮಗೆ ಇಲ್ಲಿ ಕೂತು ಹರ್ಷೋಲ್ಲಾಸದಿಂದ ತುಂಬಿಕೊಂಡು ಜೀವಂತವಾಗಿರೋದು ಗೊತ್ತಿಲ್ಲ ಅಂದರೆ ಹೋಗಿ ಏನೋ ಆಟ ಆಡಿ, ಯಾವುದಾದರೂ ಆಟ, ಸುಮ್ಮನೆ ಓಡಿ. ನಡೆಯುವಾಗ ಮಿಡತೆಯನ್ನು ಅನುಕರಿಸಿ ಪ್ರಯತ್ನ ಮಾಡಿ ನೋಡಿ. ಯಾಕೆ ಮಾಡೇ ಇಲ್ವಾ? ಇದೇ ನಿಮ್ಮ ಸಮಸ್ಯೆ. ನೀವು ಈಗ ಹೋಗುವಾಗ ನಾನು ನೋಡಬೇಕು, ಯಾಕಂದ್ರೆ ಹುಲ್ಲಿನ ಮೇಲೆ ನಡೀತೀರಿ, ಮಿಡತೆಯ ಹಾಗೆ ನಡೀರಿ, ನಿಮ್ಮೊಳಗೆ ಎಷ್ಟು ಜೀವಂತಿಕೆ ಉಂಟಾಗುತ್ತೆ ಅಂತ ನೋಡಿ. ಎಸೆನ್ಷಿಯಲಿ ಯು ಯುವರ್ ಎನ್ ಫಂಡಮೆಂಟಲ್ ಪ್ರಾಬ್ಲಮ್ ಈಸ್ ಯು ಹ್ಯಾವ್ ಬಿಕಮ್ ಬ್ಲಡ್ ಇಸ್ ಸೀರಿಯಸ್ ಅಬೌಟ್ ಯುವರ್ ಲೈಫ್. ಮೂಲಭೂತವಾಗಿ ನಿಮ್ಮ ಸಮಸ್ಯೆ ಏನಂದರೆ ನೀವು ಜೀವನದ ಬಗ್ಗೆ ಡೆಡ್ ಸೀರಿಯಸ್ ಆಗಿದ್ದೀರಿ. ಹಾಗಾಗಿ ನೆನಪಿಸಬೇಕು, ಹೇಗಿದ್ರೂ ಸಾಯ್ತೀರಿ, ಅದರ ಬಗ್ಗೆ ಅಷ್ಟೆಲ್ಲ ಸೀರಿಯಸ್ ಆಗಬೇಡಿ. ಯಾಕಂದರೆ ಯಾವಾಗಾದರೂ ಮುಗಿದು ಹೋಗಬಹುದು. ಸ್ವಲ್ಪ ಸಡಿಲವಾಗಿ, ಈಗ ನೀವು ಸ್ವಲ್ಪ ಸಡಿಲವಾದರೆ ಕೊನೆಯ ಕ್ಷಣ ಬೇರೆ ಥರ ಇರುತ್ತೆ, ಇಲ್ಲದಿದ್ದರೆ ಕೊನೆಯ ಕ್ಷಣ ಅದೇ ದೊಡ್ಡ ಸಂಗತಿಯಾಗುತ್ತೆ. ಸಡಿಲವಾದ್ರಿ ಅನ್ನೋದೇ, ಈಗಲೇ ಸಡಿಲವಾದರೆ ಜೀವನ ಅದ್ಭುತವಾಗಿ ಆಗೋದನ್ನು ನೋಡ್ತೀರಿ.